हेलो मैडम, हाउ आर यू मैडम? सामान ಎಲ್ಲರೂ ಸೇರಿ ಒಂದ್ ವಿಷಯನ ಹುಡುಕ್ತಾ ಇದಾರೆ. ಸಾಮಾನ್ ಏನದು? ಸುಲಿಮಾನ್ಗೆ ಹೇಳು, ಸಂಜೆ ಸೋಲೊಮನ್ ಸಾಮಾನ್ ತರ್ತಿದ್ದಾನೆ. ಸೋಮನ್ ಸಾಮಾನ್ ಸಾಮಾನ್ ಏನಿದೆ? ನಿಮ್ಮ ನಿಮ್ಮ ಸಾಮಾನ್ಗಳಿಗೆ ನೀವೇ ಜವಾಬ್ದಾರರು. ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ, ಎಲ್ಲಾರ ಬಸ್ಸು ಮೇಲಿದ್ದಾನೆ. ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ. ರಿಪೀಟ್ ಆಫ್ಟರ್ ಮೀ. ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ. ಮಾಸ್ಕ್ ವಿತ್ ಅನು, ಸೀಕ್ವಲ್ ಟು ಸ್ಯಾನಿಟೈಸರ್ ವಿತ್ ಅನು, ಸೆಕೆಂಡ್ ಎಪಿಸೋಡ್. ಮೇಡಮ್, ಇಲ್ಲಿ ಪಕ್ಕದಲ್ಲಿ ಇರೋದು ಪಾಪ ನನ್ನ ಗೆಳೆಯ, ದ ವೆರಿ 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 ಸ್ವೀಟೆಸ್ಟ್ ಗೈ ಪಾಪ, ನನ್ನ ಆ ಜನ್ಮದ ಗೆಳೆಯ ಅವರು. ಬಟ್ ಇದೆಲ್ಲ ಮೀರಿ ಒಂದು ಅದ್ಭುತವಾದಂಥ ಟೆಕ್ನಿಷಿಯನ್ ಡಿರೆಕ್ಟರ್ ಮಿಸ್ಟರ್ ಪನ್ನಗ ಭರಣ. ಆ್ಯಂಡ್ ನಂಗೆ ಇನ್ನೊಬ್ರು ತುಂಬ ಇಷ್ಟವಾದಂಥ ಒಂದು ವ್ಯಕ್ತಿ ಇದ್ದಾರೆ. ಇವನ್ ಸ್ಮಾಲ್ ಕ್ಯೂಟ್ ಬಟ್ ಟ್ಯಾಲೆಂಟ್ ಅಂತ ಬಂದಾಗ ಬಹಳ ದೊಡ್ಡ ಪ್ರಮಾಣದ ಟ್ಯಾಲೆಂಟೆಡ್ ವ್ಯಕ್ತಿ ನಮ್ಮ ವಾಸುಕಿ ವೈಭವ್. ವೆಲ್ಕಮ್ ವಾಸುಕಿ. ಆ್ಯಂಡ್ ದಿಸ್ ಮ್ಯಾನ್ ಹಿಯರ್ ನೀಡ್ಸ್ ನೋ ಇಂಟ್ರೊಡಕ್ಷನ್. ಏನೇನಂತ ಹೇಳಿ ನಾನು ಅವ್ರ ಬಗ್ಗೆ. ಈಗ ನನಗೆ ಒಂದು ಪ್ರಶ್ನೆ ಡೈರೆಕ್ಟ್ರೆ, ಯಾವಾಗ ಕಟ್ ಹೇಳ್ತಿದ್ರಿ ಅವ್ರಿಗೆ ನೀವು? ಸೊ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಯಾವಾಗಲೂ ದಾನಿಶ್ ಬರ್ತಿದ್ದಾಗ ಡ್ಯಾನ್ ರೋಲ್ ಅಂತಿದೆ. ಅವನೊಂದು 10 ಟೇಕ್, ಅವನ್ ಫುಲ್ ಎಕ್ಸೈಟ್ಮೆಂಟ್ ಎಲ್ಲ ಆದ್ಮೇಲೆ ಓಕೆ ನೌ ಲೆಟ್ ಶೂಟ್ ಅಂತಿದೆ. ದಟ್ಸ್ ಟ್ರೂ. ನನಗೆ ಕ್ಯಾಮ್ರಾ ಮುಂದೆ ಫಸ್ಟ್ 5-6 ಟೇಕ್ ಯೂಶ್ವಲಿ ಇಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಐ ಡೂ. ದೆನ್ ಹೀ ಕಮ್ ಅಪ್ ಟು ಮೀ ಅಂಡ್ ಬಿ ಲೈಕ್ ಓಕೆ ನಾವು ಡಿಸೈಡ್ ಮಾಡಿದ್ದು ಇದು, ಸ್ವಲ್ಪ ಇಲ್ಲಿರೋ ಡೈಲಾಗ್ಸ್ ಹೇಳಿ ಈಗ. ಓ ಶೋಪ್ ಅನ್ನ, ವೈ ನಾಟ್? ಇವನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಲೈಕ್ ಇವಾಗಲೂ ನಾನು ಸ್ವಲ್ಪ ತಾಯ್ತು ಕೂತ್ಕೊಂಡು ಇಂಟರ್ವ್ಯೂಲ್ಲಿ ನಾನು ಅವಾಗಿಂದ ಬರೀ ಇದು 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 ಮಾತಾಡ್ತಾ ಇಲ್ಲ. ಸೊ ಬೇಸಿಕಲಿ ಅವನು ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಅದೇ ಆಗಿದ್ದು. ಅವನಿಗೊಂದು ಕಾನ್ಸೆಪ್ಟ್ ಹೇಳಿದೆ, ಅವ್ನು ನನಗೆ 100 ಕಾನ್ಸೆಪ್ಟ್ ಹೇಳ್ದ. ಸೊ ನಾನು ನನ್ನ ಕತೆ ಹೇಳೋಷ್ಟೊತ್ತಿಲ್ಲಿ ಅವನಿಗೆ, ಅವ್ನು ನನಗೆ ಅದ್ರ ಮೇಲೆ ಬಿಲ್ ಮಾಡ್ಕೊಂಡು ಕೊನೆಗೆ ಮಾಡ್ತಿರ್ಬೇಕಾದ್ರೆ ಕೇಳಿಸ್ಕೊಂತ ಅಬ್ಸರ್ವ್ ಮಾಡ್ತೀನಿ ನಾನು. ನಂಗೆ ಅಬ್ಸರ್ವ್ ಮಾಡೋಕೆ ಆಗ್ತಿಲ್ಲ, ಪಟ 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 ಎಲ್ಲ ಕಡೆ ಬರ್ತೀನಿ ನಾನು. ಅದಾದ್ಮೇಲೆ ನಾನು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಸೈಲೆಂಟಾಗಿ ಗಾಡಿ ಓಡಿಸ್ಕೊಂಡು ಹೋದೆ. ನನಗೆ ಐ ವಾಂಟೆಡ್ ಮೈ ಮೈಂಡ್ ಟು ರಿಲ್ಯಾಕ್ಸ್. ಶಿಟ್, ಇವನ ಜೊತೆ ಹೆಂಗೂ ಕೆಲಸ ಮಾಡೋದು ಅಂತ. ನೋಡಿ, ನಾವು 3 ಜನ ಮಾತಾಡ್ತಾ ಇದ್ದೀವಿ ಪಾಪ, ಒಬ್ರು ಇದು ಯಾವ ಪಿಕ್ಚರ್, ನಾನು ಯಾಕೆ ಬಂದಿದ್ದೀನಿ, ನಾನು ಯಾಕೆ ಇರಬೇಕಾಗಿತ್ತು ಇಲ್ಲಿ? ನನಗೆ ಅಭ್ಯಾಸ ಆಗಿಬಿಡಿದೆ ಇವಾಗ ಈ ಗ್ರೂಪಲ್ಲಿ ಇದ್ದು. ವಾಸುಕಿ, ಬಿಗ್ ಬಾಸ್ ಅಂತ ಮನೆಯಲ್ಲೇ ನೀವು ಅಷ್ಟು ದಿನ ಇದ್ದು ಅಷ್ಟು ಜನರ ಮಧ್ಯದಲ್ಲಿ ಇದ್ದು ಬಂದಿದ್ದೀರಾ? ಮೊಟ್ಟೆಗೋಸ್ಕರ ಫೈಟಿಂಗ್ ಎಲ್ಲ ಮಾಡಿದ್ದಾನೆ. ಫೈಟಿಂಗ್ ಮಾಡಿದ್ದೀರಾ? ಒಂದು ಮೊಟ್ಟೆಗೋಸ್ಕರ, ಹೊಟ್ಟೆ ಪಾಡಿಗೋಸ್ಕರ ಫೈಟ್ ಮಾಡಿದ್ರಾ? ಏನಾದರೂ ಮಾತಾಡಿ 4 ಅಕ್ಷರ. 4 ಅಕ್ಷರ ಏನಿಲ್ಲ. ಫಸ್ಟ್ ಆಫ್ ಆಲ್, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾ ಇದ್ದಂಥ, ಕನ್ನಡ ಇಂಡಸ್ಟ್ರಿ ಅಂದರೆ ಅಣ್ಣವರು, ಅಣ್ಣವರು ಅಂದರೆ ಕನ್ನಡ ಇಂಡಸ್ಟ್ರಿ, ಅಷ್ಟು ಅವಿನಾಭಾವ ಸಂಬಂಧ ಇದೆ. ಎಲ್ರಿಗೂ ಒಂದು ಆಸೆ ಇರುತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ವರ್ಕ್ ಮಾಡಬೇಕಂತ, ಅಣ್ಣವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು. ಸೊ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನಮ್ಗೆ ಚಾನ್ಸ್ ಸಿಗಲಿಲ್ಲ. ಅದರ ಸಬ್ಸ್ಟಿಟ್ಯೂಟಾಗಿ ನಮಗೆ ಪುನೀತ್ ಸರ್ ಇದ್ದಾರೆ. ಒಂದು ಇನ್ಸಿಡೆಂಟ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಮ್ಮದು ಫ್ರೆಂಚ್ ಬಿರಿಯಾನಿ ಮುಹೂರ್ತ ಆಯಿತು. ಮುಹೂರ್ತ ಆದಮೇಲೆ ಅಪ್ಪು ಸರ್ ಪರಿಚಯ ಆಗಿದ್ದೀನಿ ಹೊಸದು, ಯಾ ಸರ್ ಯಾ ಸರ್ ಅಂತೆಲ್ಲ ಒಳಗೆ ಅವ್ರ ಆಫೀಸಿಗೆ ಕರ್ಕೊಂಬಂದರು. ಕರ್ಕೊಂಬಂದು ಎಲ್ರಿಗೂ ತಿಂಡಿ ಸರ್ವ್ ಮಾಡ, ತಿಂಡಿ ಸರ್ವ್ ಮಾಡಿದ್ಮೇಲೆ ಅವ್ರು ತಿಂತಾ ಇರಲಿಲ್ಲ, ಅವರು ಅಶ್ವಿನಿ ಮ್ಯಾಮ್ ಇಬ್ಬರು ತಿಂತಾ ಇರಲಿಲ್ಲ. ಏ ಯು ಈಟ್ ಮ್ಯಾನ್, ಒನ್ ಮೋರ್ ಇಡ್ಲಿ ಮ್ಯಾನ್, ಒನ್ ಮೋರ್ ದೋಸೆ ಮ್ಯಾನ್. ನಾನು ಫಸ್ಟ್ ಆಫ್ ಆಲ್ ಹೊಟ್ಟೆ ಕಾಲಿದ್ರು, ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಎಲ್ಲರದು ಆದಮೇಲೆ ಅವರು ಮತ್ತು ಅಶ್ವಿನಿ ಮ್ಯಾಮ್ ಇಬ್ಬರು ತಿಂದರು. ಐ ವಾಸ್ ಲೈಕ್, ನಾನು ಅಲ್ಲಿ ತನಕ ಎಮ್ಮೆ ಥರ ತಿಂದ್ಬಿಟ್ಟು ಒಂಥರ ಅಮ್ಮನ ಆಗೋಯ್ತು, ಛೇ ಏನಪ್ಪ ಇದು. ಬಟ್ ಅವ್ರ ವ್ಯಕ್ತಿತ್ವ ಅಂದರೆ, ಅವ್ರಿರೋ ಸ್ಟಾರ್ಡಮ್ಗೆ, ಅವ್ರಿಗಿರೋ ಒಂದು ಡೊಮೇನ್ಗೆ ಅದು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ಅವತ್ತು ನಿಜವಾಗ್ಲೂ ಬೋಲ್ಡ್ ಆಗಿಬಿಟ್ಟೆ ಅವ್ರ ವ್ಯಕ್ತಿತ್ವಕ್ಕೆ. ಅವ್ರು ನಮ್ಮನ್ನ ಬಿಟ್ಬಿಟ್ಟು ಅವ್ರು ಮನೆಗೆ ಹೋಗಿ ತಿನ್ಬೋದಾಗಿತ್ತು, ಬಟ್ ಎಲ್ಲರೂ ತಿಂದಾಯ್ತಾ ಅಂತ ನೋಡಿ ಆಮೇಲೆ ತಿನ್ನೋದಿದೆಯಲ್ಲ. ಸೊ ಅಂತ ಒಂದು ಪ್ರೊಡಕ್ಷನ್ ಹೌಸಲ್ಲಿ, ದೊಡ್ಡ ಮನೆ ಹೌದು, ಸೊ ಅಂತ ಒಂದು ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡುವಂಥ ಆಪರ್ಚುನಿಟಿ. ಇನ್ನೊಂದು, ನನ್ನ ಕಸಿನ್ ಪನ್ನ. ಸೊ ಸಣ್ಣ ವಯಸ್ಸಿಂದ ಬೇರೆ 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 ಇದ್ರಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ, ಥಿಯೇಟರಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ. ಫಿಲ್ಮಲ್ಲಿ ಕೆಲಸ ಮಾಡಿರೋ ಇದೆ ಫಸ್ಟು, ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಅ ಡೈರೆಕ್ಟರ್. ಸೊ ಫಸ್ಟ್ ಸ್ಕ್ರಿಪ್ಟ್ ಸ್ಟಾರ್ಟಿಂಗಿಂದನೂ ಹಿಡಿದು ಇಲ್ಲಿ ತನಕನು ಐ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ ಫಿಲ್ಮ್. ವೆದರ್ ಹಿ ವಾಸ್ ಇಸ್ ಕಸಿನ್ ಆರ್ ನಾಟ್, ವಾಸುಕಿ ವುಡ್ ಸ್ಟಿಲ್ ಹ್ಯಾವ್ ಫೌಂಡ್ ಹಿಸ್ ವೇ ಇನ್ ಟು ದಿಸ್ ಪ್ರಾಜೆಕ್ಟ್, ಎಸ್ಪೆಷಲಿ ದಟ್ ಸಾಂಗ್ ಸಾವಧಾನ ಬೆಂಗಳೂರು. ಮಾಮ್ಸ್, ಥ್ಯಾಂಕ್ ಯು, ಯು ಕಿಲ್ಡ್ ಇಟ್. ನನಗೆ ನರಕ ಕಿಲ್ಸಿತ್ತು. ಏನ್ ಮಾಮ್ಸ್, ಥ್ಯಾಂಕ್ ಯು, ನನಗೂ ಅಷ್ಟೇ, ಅದು ಪರ್ಸನಲ್ ಫೇವರೇಟ್. ಸೊ ನಿಮ್ಮ ಹಾಗೂ ಅವರ ಒಂದು ಕನೆಕ್ಷನ್ ಆನ್ ಸೆಟ್ಸ್ ಎಲ್ಲ ಹೆಂಗಿರ್ತಿತ್ತು? ಸೊ ಇನ್ ಮೈ ಒಪಿನಿಯನ್, ಐ ವುಡ್ ಲೈಕ್ ಟು ಬಿಲೀವ್ ಅಮ್ ಡೈರೆಕ್ಟರ್ಸ್ ಆಕ್ಟರ್. ಅಂದ್ರೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅಷ್ಟೇ ಮಾಡ್ತಿದ್ರ ನೀವು? ಐ ಆಲ್ಸೋ ಥಿಂಕ್ ಅಂಡ್ ಐ ಇಂಪ್ರೂವ್. ಇಲ್ಲ, ಈ ಫಿಲ್ಮ್ ಅಲ್ಲಿ ನೋಡಿದ್ರೆ ದಾನಿಶ್ ಸೇಠ್ ಅವರು ಇನ್ನೊಂದು ಕ್ಯಾರೆಕ್ಟರ್ನು ನೀವು ನೋಡಬಹುದು, ಆಸ್ ಅಸ್ಗರ್.
ಅಸ್ಗರ್ ಆಸ್ ಎನ್ ಆಟೋ ಡ್ರೈವರ್ ನೀವು ನೋಡಬಹುದು ಫಿಲ್ಮ್ ಅಲ್ಲಿ. ಯಾ ಐ ಮೀನ್ ಐ ಥಿಂಕ್ ಗ್ಯಾರಂಟೀಡ್ ಐ ಹ್ಯಾವ್ ಅ ಬ್ರೈನ್ ಇಲ್ಲ ಅಂದ್ರೆ ಐ ಯೂಶುವಲಿ ಗೋ ಅಪ್ ಟು ಹಿಮ್ ಅಂಡ್ ಐ ಡಿಸ್ಕಸ್ ಇಟ್ ಪ್ರತಿ ಶಾಟ್ ಮುಂಚೆನೂ ಐ ವುಡ್ ಗೋ ಅಪ್ ಟು ಹಿಮ್ ಲೈಕ್ ಸೊಫಿಸ್ಟಿಕೇಟೆಡ್ ಹೇಳ್ತಿದ್ದಾರಾ ಇಲ್ಲ ನಮ್ಮ ಇಬ್ಬರ ಡಿಸ್ಕಷನ್ಸ್ ತುಂಬಾ ಆಗ್ತಾ ಇತ್ತು ಎವ್ರಿ ಶಾಟ್ ಬಟ್ ದಾನಿಶ್ ನಿಮಗೆ ಗೊತ್ತಾ ನೀವೇನು ಮಾಡ್ತೀರಾ ಪರದೆ ಮೇಲೆ ಕೆಲಸ ಅದು ತುಂಬಾ ಜನ ಕೈಲಿ ಮಾಡೋಕ್ಕಾಗಲ್ಲ ಅದೇ ಆಕ್ಚುಲಿ ತುಂಬಾ ಕಷ್ಟ ನಕ್ಸೋದು ಇಟ್ಸ್ ಹಾರ್ಡ್ ಡು ಯು ನೋ ಇಟ್ಸ್ ವೆರಿ ಹಾರ್ಡ್ ಅಂಡ್ ನೀವು ಅದನ್ನ ಎಷ್ಟು ಈಸಿಯಾಗಿ ಮಾಡ್ತಿದ್ದೀರಾ ಸೊ ಐ ಥಿಂಕ್ ವಿ ನೀಡ್ ಟು ಕ್ಲಾಪ್ ಫಾರ್ Thank you. And coming back to Panna, first cinema Happy New Year, ಈಗ ಫ್ರೆಂಚ್ ಬಿರಿಯಾನಿ ನಿಮ್ಮ ಟೈಟಲ್ಸ್ ಯಾಕೆ ಈ ತರ ಇದೆ ನೀವು ನಿಮ್ಮ ತಂದೆಯಿಂದ ಏನಾರೋ ನೀವು ಇನ್ಸ್ಪೈರ್ ಆಗಿದ್ದೀರಾ ಅಥವಾ ನಿಮ್ಮ ತಂದೆಗೂ ನಿಮ್ಮನ್ನ ಕಂಪೇರ್ ಮಾಡ್ಬೋದಾ ಅಂತ ಸೊ ನಾನು ಯಾವಾಗಲೂ ಹೇಳೋದು ಅದೇ ವಿಷಯ ಏನು ಅಂತ ಹೇಳಿದ್ರೆ ಅವರ ಬೆಳೆದು ಬಂದ ಹಾದಿ ಅವರ ಗುರುಗಳು ಅಥವಾ ಅವರ ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ನಾನು ಬೆಳೆದು ಬಂದ ಹಾದಿ ನನ್ನ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಾನು ಐ ವುಡ್ ಸೇ ನಾನು ಐ ಆಮ್ ಅ ವೆರಿ ಅರ್ಬನ್ ಗೈ ಲೈಕ್ ಐ ಆಮ್ ಅ ವೆರಿ ಬ್ಯಾಂಗ್ಳೂರ್ ಗೈ ನನ್ನ ಮೈಂಡ್ ಸೆಟ್ ಇರೋವಂಥವ್ರು ನನ್ನ ಆಡಿಯನ್ಸ್ ಆಗಬೇಕು ಅಂತ ಆಸೆ ನನಗೆ ಸೊ ಹಾಗಾಗಿ ಒಂದು ಫ್ರೆಂಚ್ ಬಿರಿಯಾನಿ ಅಂತ ಒಂದು ಸಿನಿಮಾನ ಯಾರೋ ಒಬ್ರು ನೋಡ್ತಿದ್ದಾರೆ ಅಂತ ಹೇಳಿದ್ರೆ ನನ್ನ ಈಕ್ವಲ್ ಮೈಂಡ್ ಸೆಟ್ ಇರೋ ನೋಡ್ತಿದ್ದಾರೆ ಅಂತ ಅರ್ಥ ಬಟ್ ನಾನು ಈ ಟ್ರೇಲರ್ ನೋಡಿದಾಗ ನೀವೆಲ್ಲರೂ ಸೇರಿ ಒಂದು ವಿಷಯನ ಹುಡುಕ್ತಾ ಇದ್ದಾರೆ ಅದು ನನಗೆ ಹೇಳಕ್ಕೆ ಸಾಮಾನ್ ಏನದು ನಿಮ್ಮ ನಿಮ್ಮ ಸಾಮಾನುಗಳಿಗೆ ನೀವೇ ಜವಾಬ್ದಾರರು ಏನದು ಅನು ಈ ಶೂಟ್ ಆದ್ಮೇಲೆ ಆಲ್ ಯುವರ್ ಟೀಮ್ ಪೀಪಲ್ ಆರ್ ಗೋನ್ ಟು ಪ್ಯಾಕ್ ದೇರ್ ಸಾಮಾನ್ ಸಾಮಾನ್ ಇಸ್ ಜಸ್ಟ್ ಸ್ಟಫ್ ನಮ್ಮ ಸಿನಿಮಾ ಟೈಟಲ್ ಬಿಗ್ನಿಂಗ್ ಅಲ್ಲಿ ಏನಿದ್ ಗೊತ್ತಾ ಯಾ ಸುಲಿಮಾನ್ಗೆ ಹೇಳು ಸಂಜಯ್ ಸಾಲಮನ್ ಸಾಮಾನ್ ತರ್ತಿದ್ದಾನೆ So that was the title of the film. Yeah. Okay, one kade Danish idare, one kade Disha idare. Nun kade nam Rangana Raghu sir idare. Ivaribru avaribrana henge ottige serisidre neevu? Namma patragalu cinema alli adhe tara different agide. Like obba Shivaji Nagar auto driver mane hod mele ಅವನು ಉರ್ದುಲೇ ಮಾತಾಡ್ತಾನೆ ಸೊ ಇಟ್ಸ್ ನಾಟ್ ಲೈಕ್ ಅವ್ನ ಮನೆಗೋ ಕನ್ನಡ ಮಾಡ್ತಾನೆ ಇಟ್ ಡಸಂಟ್ ಫೀಲ್ ರಿಯಲ್ ಸೊ ಸಿಮಿಲರ್ಲಿ ನಮ್ಗೆ ಒಬ್ಬ ತಮಿಳಿಯನ್ ಡಾನ್ ಇದ್ದಾನೆ ಆಮೇಲೆ ಒಬ್ಬ ಫ್ರೆಂಚ್ ಪ್ಯಾಸೆಂಜರ್ ಒಬ್ಬ ಕನ್ನಡ ಪೊಲೀಸ್ ಇನ್ಸ್ಪೆಕ್ಟರ್ ಸೊ ಆ ತರ ಲೈಕ್ ಬೇರೆ ಬೇರೆ ಪಾತ್ರಗಳು ಈಸ್ ಕರ್ನಾಟಕ ಬೆಂಗಳೂರು ಅಂಡ್ ಕನ್ನಡ ಯು ಕ್ಯಾನ್ ಚೇಂಜ್ ದ ಬ್ಯಾಕ್ ಡ್ರಾಪ್ ಯಾಕಂದ್ರೆ ಈ ಕಥೆ ಆಗ್ತಿರೋದು ಇಲ್ಲಿ ಸೊ ದ ಲ್ಯಾಂಗ್ವೇಜ್ ಇನ್ವೇರಿಬಲಿ ಮೈಟ್ ಪ್ಯಾಂಡರ್ ಟು 10 ಡಿಫ್ರೆಂಟ್ ಪ್ಲೇಸಸ್ ಬಟ್ ವೆನ್ ಇಟ್ ಕಮ್ಸ್ ಬ್ಯಾಕ್ ಅಟ್ ದ ಹಾರ್ಟ್ ಆಫ್ ಇಟ್ ಕನ್ನಡನೇ ಇರೋದು ಬಟ್ ಇವಾಗ ಪನ ಈಗ ಯಾವ ಒಬ್ಬ ನಿರ್ದೇಶಕಂಗೂ ಅವನ ಸಿನಿಮಾ ಅಂತ ಕೇಳಿದಾಗ ನನ್ನ ಮಗು ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ್ದು ನೋಡಿ ಇಷ್ಟಪಡಬೇಕು ಸೊ ಈ ಸಿನಿಮಾ ನಾನು ಯಾವ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಿಲ್ಲ ಬಟ್ ಏನು ಅಂದ್ರೆ ನೀವು ಸಿನಿಮಾ ಪ್ಲೇ ಬಟನ್ ಒತ್ತು ಕೂತ್ಕೊಂಡಾಗಿಂದ ಬಿಗಿನಿಂಗ್ ಇಂದ ಎಂಡ್ ವರ್ಗು ಹ್ಯೂಮರ್ ಇದೆ ಆಡಿಯನ್ಸ್ನ ಎಲ್ಲೂ ಬೋರ್ ಮಾಡಲ್ಲ ಎಸ್ಪೆಷಲಿ ಈಗ ಇರೋ ಸಿಚುವೇಶನ್ ಅಲ್ಲಿ ಒಂದು ನಗು ಬೇಕು ಜನಕ್ಕೆ ಅಂಡ್ ಆನೆಸ್ಟಿ ಅದು ಬರೀ ನಮ್ಮ ಏಜ್ ಗ್ರೂಪಿಗೆ ಅದು ರೆಸ್ಟ್ರಿಕ್ಟ್ ಆಗಿಲ್ಲ ವಾಟ್ ವಾಸ್ ಆಲ್ಸೋ ಹೆಲ್ಪ್ಫುಲ್ ವಾಸ್ ಟು ಹ್ಯಾವ್ ಪುನೀತ್ ಅಣ್ಣ ಅಟ್ ದ ಟಾಪ್ ಟು ಟರ್ನ್ ರೌಂಡ್ ಅಂಡ್ ಕಾಲ್ ಅಸ್ ಔಟ್ ಅಂಡ್ ಸೇ ಡ್ಯಾನ್ ನಾನು ರಶಸ್ ನೋಡಿದೆ ಆ ಸೀನಲ್ಲಿ ನೀನು ಕ್ಯಾರೆಕ್ಟರ್ ಸ್ವಲ್ಪ ಬಿಟ್ಟಿದ್ಯಾ ಸೊ ಜಸ್ಟ್ ಮೇಕ್ ಶೋರ್ ಯು ಫಾಲೋ ಅಪ್ ಆನ್ ದ್ಯಾಟ್ ಪನ್ನ ಸ್ಟೋರಿನ ಇಲ್ಲಿ ಕಟ್ ಮಾಡಿ ಅಥವಾ ಇಲ್ಲಿಂದ ಜಸ್ಟ್ ಸೀ ಇಫ್ ಯು ಕ್ಯಾನ್ ಟರ್ನ್ ಡ್ಯಾನ್ಸ್ ಕ್ಯಾರೆಕ್ಟರ್ ಹಿಯರ್ And we were all extremely collaborative with saying, dude, great, this is experience, this is youth, come, let's get together. Appu sir, abre alla. Yeah. Ashwini ma'am as well. Pasukke idare, why don't we sing two lines, nimma cinema, ee cinema haadina ondu eradu saalugalu. Two, three, start. Narareruya, namaga paada devame, koti januma rarare rarara. ಸೇರುತ್ತಾನೆ ನಿನ್ನ ದಿವ್ಯ ಪಾದವಾ ಆಕ್ಚುಲಿ ಮಜಾಗ್ ಗೊತ್ತಾ ಈ ಹಾಡ್ದು ಹೋಗ್ಬಿಟ್ಟ ಚಲ್ಸ್ ಹೋಗ್ಬಿಟ್ಟ ಅಂತ ವೆರಿ ರೂಟೆಡ್ ಲೋಕಲ್ ಸಾಂಗ್ ಇದು ಯಾವ ತರ ಅಂದ್ರೆ ಈ ಡೆತ್ ಪ್ರೊಸೆಷನ್ ಗೆಲ್ಲ ಹಾಡ್ ಮಾಡ್ತಾರೆ ಬ್ಯಾಂಡ್ ಸೆಟ್ ಎಲ್ಲ ಇಟ್ಕೊಂಡು ರೆಕಾರ್ಡ್ ಮಾಡಿದೀವಿ ನಿಜವಾಗ್ಲೂ ಆ ಬ್ಯಾಂಡ್ ಸೆಟ್ ಅವ್ರನ್ನ ಸ್ಟುಡಿಯೋ ಕರೆಸಿ ರೆಕಾರ್ಡ್ ಮಾಡಿದೀವಿ ಆಮೇಲೆ ಇಲ್ಲ ನಿಜವಾಗ್ಲೂ ಅವ್ರಿಗೆ ಸರ್ ಶ್ರುತಿ ಅಂದ್ರೆ ಶ್ರುತಿ ಇಲ್ಲ ಓಲೂಯಾ ಅಂತ ಹಾಡಿದ್ವಿ ಸೊ ಅದು ಬೇಸಿಕ್ಲಿ ಈ ತರ ಹೋಗ್ಬಿಟ್ಟಾ ಚಾರ್ಲ್ಸ್ ಹೋಗ್ಬಿಟ್ಟಾ ಸುಡುಗಾಡೆ ಸ್ವಂತ ಮನೆ ಬಿಡುಗಾಡೆ ನೀ ಮಗನೆ ಮೆರಿ ಬೇಡ ಸುಮ್ಮನೆ ಎಲ್ಲಾರ ಬಸು ಮೇಲಿದ್ದಾನೆ ಹೋಗ್ಬಿಟ್ಟಾ ಚಾರ್ಲ್ಸ್ ಹೋಗ್ಬಿಟ್ಟಾ ರಿಪೀಟ್ ಆಫ್ಟರ್ ಮೀ ಹೋಗ್ಬಿಟ್ಟಾ ಚಾರ್ಲ್ಸ್ ಹೋಗ್ಬಿಟ್ಟಾ ಒನ್ ಮೋರ್ ಟೈಮ್ ಹೋಗ್ಬಿಟ್ಟಾ ಚಾರ್ಲ್ಸ್ ಹೋಗ್ಬಿಟ್ಟಾ ಏಯ್ ಯಾರು ಹೇಳಿದ್ದು ಹಾಡ್ ಆಡ್ಬೇಕು ಸಿಂಗರೇ ಬೇಕು ಅಂತ ನಮ್ಮಂತವ್ರು ಚೆನ್ನಾಗಿ ಹಾಡ್ತಿದ್ದಾರೆ ನನಗೆ ನೀವ್ ಯಾಕೆ ತುಂಬಾ ಇಷ್ಟ ಆದ್ರಿ ವಾಸುಕಿ
ನಮ್ಮಂತ ಸಿಂಗರ್ಸ್ಗೋಸ್ಕರ ನೀವು ಹಾಡುಗಳನ್ನ ಕಂಪೋಸ್ ಮಾಡ್ತಿದ್ದೀರಾ? ಐ ರಿಯಲಿ ಲೈಕ್ ದಟ್ ವಾಸುಕಿ ವೈಬ್. ವೆರಿ ನೈಸ್. ವೆರಿ ನೈಸ್. ಬಟ್ ದಾನೇಶ್, ಜನರಲಿ ಏನಾಗುತ್ತೆ, ನೀವು ನಿಮ್ಮ ವಿಡಿಯೋಗಳಲ್ಲಿ ನೀವು ಹೇಳ್ದಂಗೆ ಒನ್ ಮ್ಯಾನ್ ಶೋ, ನಾನು ಒಬ್ಬನೇ ಇರ್ತೀನಿ, ಎಲ್ಲ ಪಾತ್ರಗಳು ನೀವೇ ಮಾಡ್ತೀರಾ, ಬಟ್ ಇಲ್ಲಿ ಸಿನಿಮಾ ಅಂತ ಬಂದಾಗ ಎಷ್ಟೊಂದು ಕಲಾವಿದರ ಜೊತೆ ನೀವು ಅಭಿನಯಿಸುವಂಥ ಒಂದು ಅವಕಾಶ. ಹೌ ಇಸ್ ಇಟ್ ವರ್ಕಿಂಗ್ ವಿತ್ ಸಚ್ ಗುಡ್ ಆಕ್ಟರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡೋದು? ಎಕ್ಸಲೆಂಟ್ ಅನು. ದಿಶಾ ಮದನ್ನ ನಾನು ಆಲ್ಮೋಸ್ಟ್ 3 ವರ್ಷದಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀನಿ, ಬಿಕಾಸ್ ಒನ್ ಆಫ್ ಮೈ ಎಕ್ಸ್ ಗರ್ಲ್ ಫ್ರೆಂಡ್ಸ್ ವಾಸ್ ಎ ಹ್ಯೂಜ್ ಫ್ಯಾನ್ ಆಫ್ ಹರ್ಸ್. So she said, you need to look at this girl. And I said, wow, she's so talented. Yak munchene helirlila. No, I was only a fan of her work. Yeah, I'm not that guy. I'm not like, madam, hello madam, how are you madam? Replay me madam. I'm nice not that dear. Guy. Nice dear. Hello dear, I'm not that guy. So I've always been a fan of hers. And then, you know, Ranga and Raghu sir, it was great to learn from him being on set. Because ashto experience ide avaratra. And as a comedian, I love comedy actors. And Mantesh, ishtu young idru, talent matra, it's incredible. And I think it was his first film. Yeah. First film. Incredible. Nanigu nan first film, you know, nan second film al ash confidence irlila. So to be honest with you, to be on set and to learn from these people and work with these people was the greatest 2 months of my life. How nice. ಓಕೆ, ಈಗ ಅವರಿಷ್ಟೆಲ್ಲ ಪಾಪ ದಿಶಾ ಅವ್ರ ಬಗ್ಗೆ ಹೇಳಿದಾರೆ ಅಂದಮೇಲೆ, ಐ ಥಿಂಕ್ ಹೀರೋ ಪಕ್ಕದಲ್ಲಿ ಹೀರೋ ಏನಿಲ್ಲ ಅಂದ್ರೆ. ನಾನು ಆಕ್ಚುಲಿ ಬೆಳಗಿಂದ ಈ ಇಂಟರ್ವ್ಯೂಸ್ ಮಾಡ್ತಿದ್ದೀನಿ ದಿಶಾ ಜೊತೆ, ನೀವು ಮಾತಾಡಿ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಮೇಝಿಂಗ್ ಕಂಟೆಂಟ್ ಇರೋ ವಿಡಿಯೋಸ್ ಮಾಡ್ತಿರೋ ಅಂತ ದ ವೆರಿ ಟ್ಯಾಲೆಂಟೆಡ್ ಅಂಡ್ ದ ವೆರಿ ಬ್ಯೂಟಿಫುಲ್ ದಿಶಾ ನಮ್ ಜೊತೆ ಇದ್ದಾರೆ. ನನ್ ದಿಶಾ ಮಾಡುವಂತ ಕಂಟೆಂಟ್ ನಂಗೆ ಬಹಳ ಇಷ್ಟ ಆಗುತ್ತೆ. ಬಿಕಾಸ್ ಜನರಲಿ ಏನಾಗುತ್ತೆ, ನಾವು ನೋಡುವಂತ ಕಂಟೆಂಟ್ ಗಳು ಗಂಡ್ ಮಕ್ಳು ಜಾಸ್ತಿ ಆ ತರ ಕಂಟೆಂಟ್ ಗಳನ್ನ ಮಾಡ್ತಾರೆ, ವೆರಿ ಕಮ್ಸ್ ಟು ವಿಮೆನ್ ಆರ್ ಗರ್ಲ್ಸ್ ಬಹಳ ಕಮ್ಮಿ ಜನ ಇದ್ದಾರೆ. ಅಂಡ್ ಶಿ ಇಸ್ ಅಮೇಝಿಂಗ್ ಇನ್ ದಟ್ ಜಾನರ್, ಸೊ ಐ ರಿಯಲಿ ಲೈಕ್ ಹರ್ ವಿಡಿಯೋಸ್. ಸೊ ಹಂಗಾಗಿ ನಾನು ವುಮೆನ್ ಪವರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಇನ್ನೊಂದು ಪವರ್ ಹೌಸ್ ಇದೆ, ಸಿಂಧು ಅಂತ ಹೇಳಿ. ಹಲೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಟುಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಈಗ ನಾನು ನಿನ್ನೆ ರಾತ್ರಿಯಿಂದ 11 ಗಂಟೆಯಿಂದ ಈಗವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಒಂದು ಹೆಸರು, ಇವರು ಬೇಸಿಕಲಿ ಬ್ರಿಟಿಷ್ ಆಕ್ಟರ್, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್. ಅವ್ರನ್ನ ಬಾಲಿವುಡ್ ಸಿನಿಮಾದಲ್ಲಿ ನೋಡಿರ್ತಾರೆ, ಮಾಲಿವುಡ್ ಅಲ್ಲಿ ನೋಡಿರ್ತಾರೆ, ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಅಲ್ಲೂ ನೋಡಿರ್ತಾರೆ. ಆದರೆ ಹೊಸ ಲುಕ್ ಅಲ್ಲಿ ಫ್ರೆಂಚ್ ಬಿರಿಯಾನಿಯಲ್ಲಿ ಬರ್ತಿದ್ರೆ ಮಿಸ್ಟರ್ ಸಾಲ್. ಸೊ ಸೊ ದಿಶಾ, ಯೆಸ್, ಸೊ ಫ್ರೆಂಚ್ ಬಿರಿಯಾನಿ, ಸೊ ಇದು ನಿಮ್ಮ ಡೆಬ್ಯೂ ಸಿನಿಮಾ ಎಸ್ ಅಲ್ವಾ? ಅದು ಪಿ ಆರ್ ಕೆ ಪ್ರೊಡಕ್ಷನ್. ಇಂಥ ಪ್ರೊಡಕ್ಷನ್ ಹೌಸಲ್ಲಿ ನನಗೊಂದು ಆಪರ್ಚುನಿಟಿ ಸಿಗುತ್ತೆ ಅಂತಾನೆ ನನಗೆ ಅನ್ಕೊಂಡಿರಲಿಲ್ಲ. ಸಿಕ್ಕಿರೋದು ನನಗೆ, ಐ ಥಿಂಕ್ ಐ ಆಮ್ ವೆರಿ ವೆರಿ ಲಕ್ಕಿ ಆ್ಯಂಡ್ ಐ ಆಮ್ ಸೂಪರ್ 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 ಡೂಪರ್ ಎಕ್ಸೈಟೆಡ್. ಬಟ್ ನನಗೊಂದು ಪ್ರಶ್ನೆ ಇದೆ, ನೀವು ಆ ಸಿನಿಮಾದಲ್ಲಿ ಮೈಕ್ ಇಟ್ಕೊಂಡಿದ್ರಿ, ಆಕ್ಚುಲಿ ನನ್ನ ಕೆಲಸ ಯಾಕೆ ನನ್ನ ಕರೀತಾರೆ? ಹೇಳಕ್ಕೆ ಇಷ್ಟಪಡ್ತೀನಿ, ದೇರ್ ಇಸ್ ಝೀರೋ ಕಾಂಪಿಟಿಷನ್, ಯಾರು ಅನುಶ್ರೀ ಕೆಲಸ ಮಾಡಕ್ ಆಗಲ್ಲ. ಶಿ ಇಸ್ ಜಸ್ಟ್ ಎಪಿಕ್. ಬಟ್ ಏನೋ ಒಂಚೂರು ಮೈಕ್ ಇಟ್ಕೊಂಡು ಟ್ರೈ ಮಾಡಿದೀವಿ ಸಿನಿಮಾನಲ್ಲಿ, ನೋಡ್ಬಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಹೇಳ್ಬೇಕಂತಾನೆ ನಾನು ಈ ಪ್ರಶ್ನೆನ ಹಾಕಿದ್ದೆ. ಐ ವಾಂಟ್ ಟು ಸಮ್ಮಿಟ್ ಟಾಕ್ ಅಬೌಟ್ ಮಿಸ್ಟರ್ ಸಾಲ್. ಮಿಸ್ಟರ್ ಸಾಲ್, ಯೆಸ್. ಸೊ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್, ನಾನು ತುಂಬಾ ಎಂಜಾಯ್ ಮಾಡಿದೆ ನಿಮ್ಮ ಪರ್ಫಾರ್ಮೆನ್ಸ್ ನ ಟ್ರೈಲರ್ ಅಲ್ಲಿ. ಸೊ ಹೌ ಎಕ್ಸೈಟೆಡ್ ಆರ್ ಯು? ಯು ನೋ, ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಐವ್ ಲಿವ್ಡ್ ಇನ್ ಬ್ಯಾಂಗ್ಳೂರ್ ಫಾರ್ 12 ಇಯರ್ಸ್. ಬೆಂಗಳೂರಲ್ಲಿ 12 ವರ್ಷ ಇದ್ರ? ನಮ್ಮ ಮನೆ ಎಲ್ಲಿರೋದು? ಮನೆ ಕುಮಾರ ಪಾರ್ಕ್ ಇದೆ. ಸೊ ಈ ಸೆಟ್ ಅಲ್ಲಿ ಇವರು ನಿಮ್ಗೆ ಏನೇನ್ ಕನ್ನಡ ವರ್ಡ್ಸ್ ಹೇಳ್ಕೊಟ್ರು? ಅಯ್ಯೋ, ಸುಮನ್, ಸಾಮನ್, ಸಾಮಾನ್ಯರಿನೇ, ಸಾಮನ್ ಏನಿದೆ. So yeah, I'm an object. Okay, I don't know whether I'm an object of desire, but I'm an object. I'll teach you one line. Uh-huh. I'll teach you one line, don't worry. Priya Kannadigare Namma Chitra French Biryani Amazon Primally Bidugade aagta ide. Bidugade yenu? Bidugade ಪಿಡುಗೆರೆ ದೈ ನೋಡಿ. ಅಮೇಜಿಂಗ್ ಸರ್, ದಟ್ ವಾಸ್ ಗ್ರೇಟ್. ಮಜ್ಜಿಗೆ ಏ ಅಣ್ಣಂಗ್ ಸ್ಟ್ಯಾಚು ಕಟ್ರೋ, ಚೆನ್ನಾಗಿ ಕನ್ನಡದಲ್ಲಿ ಮಾತಾಡಿದ್ದಾರೆ, ಪ್ರಯತ್ನ ಪಡಿದ್ರೆ. ಎಲ್ಲಿ ಎಲ್ಲಿದ್ರು ಕುಮಾರ ಪಾರ್ಕ್? ಸೊ ಸಿಂಧು, ನೀವೇನ್ ಮಾಡ್ತಿದ್ದಾರೆ ಸಿನಿಮಾದಲ್ಲಿ? ನಾನು ದಾನೇಶ್ ಸಿಸ್ಟರ್ ಆಕ್ಚುಲಿ ಇದರಲ್ಲಿ. ಅಯ್ಯೋ ಪಾಪ, ಐ ನೋ ಎವ್ರಿಬಡಿ ಪಿಟೀಸ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಟ್ ವಾಸ್ ತುಂಬಾ ಡಿಫಿಕಲ್ಟ್ ಟಾಸ್ಕ್. ಅಂದ್ರೆ ಅವ್ರ ತರ ಶಿವಾಜಿನಗರ್ ಉರ್ದು ಹೇಳೋದು ಅಂದ್ರೆ ಸ್ವಲ್ಪ ಕಷ್ಟ, ಯಾಕೆಂದ್ರೆ ಅವ್ರ ಜೊತೆ ಸೀನ್ ಅಲ್ಲಿ ಇದ್ರೆ ದೆನ್ ನಾವ್ ಮ್ಯಾಚ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಹೋಯ್ತು. ದಿಶಾ,
ಎಸ್. ಸೊ ನಿಮ್ಮನ್ನ ಇಷ್ಟಪಡುವಂತ ಎಷ್ಟೋ ಫ್ಯಾನ್ಸ್ ಇದ್ದಾರೆ. ಸೊ ಈ ಸಿನಿಮಾ ಮೂಲಕ ನೀವು ಬೆಳ್ಳಿ ಪರದೆ ಮೇಲೆ ಬರ್ತಿದ್ದೀರಾ. ಸೊ ನಿಮ್ಮ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ. ಇಟ್ಸ್ ಎ ಟೀಮ್ ದಟ್ ಇಸ್ ವರ್ಕ್ಡ್ ರಿಯಲಿ ರಿಯಲಿ ಹಾರ್ಡ್ ಟು ಬ್ರಿಂಗ್ ಅ ಸ್ಮೈಲ್ ಆನ್ ಯೋರ್ ಫೇಸ್. ವಿ ರಿಯಲಿ ರಿಯಲಿ ಹೋಪ್ ದಟ್ ವಿ ಗೆಟ್ ದಟ್ ಅಕ್ರಾಸ್ ಅಂಡ್ ಯು ಹ್ಯಾವ್ ಅ ಗುಡ್ ಟೈಮ್. ಸ್ಟೇ ಹೋಮ್, ಸ್ಟೇ ಸೇಫ್ ಅಂಡ್ ಕೀಪ್ ಲಾಫಿಂಗ್. ವಾಚ್ ಫ್ರೆಂಚ್ ಬಿರಿಯಾನಿ. ಹೌ ಸ್ವೀಟ್, ಹೌ ಸ್ವೀಟ್. ಸಂಧು, ಎಸ್. ಸೊ ಐ ಥಿಂಕ್ ದಿಸ್ ಇಸ್ ಆ್ಯಕ್ಚುಲಿ ನನ್ನ ಮೊದಲನೇ ಕನ್ನಡ ಚಿತ್ರ ನಿಜ ಹೇಳಬೇಕು ಅಂದರೆ. ಸೊ ಐ ವಾಸ್ ವೆರಿ ಫಾರ್ಚುನೇಟ್ ದಟ್ ಐ ಗಾಟ್ ಟು ವರ್ಕ್ ವಿತ್ ಪಿ ಆರ್ ಕೆ ಪ್ರೊಡಕ್ಷನ್ಸ್. ಸೊ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸರ್, ಟೆಲ್ ಅಸ್ ಅಬೌಟ್ ಯುವರ್ ಕ್ಯಾರೆಕ್ಟರ್ ಇನ್ ದ ಫಿಲ್ಮ್. ಮೈ ಕ್ಯಾರೆಕ್ಟರ್ ಇಸ್, ಸೊ ಇಮ್ಯಾಜಿನ್ ಅ ಫಾರಿನರ್ ಲ್ಯಾಂಡ್ಸ್ ಇನ್ ಇಂಡಿಯಾ, ಡಸಂಟ್ ನೋ ಎನಿ ಒನ್ ಆರ್ ಎನಿಥಿಂಗ್, ಥಿಂಕ್ಸ್ ಈಸ್ ಗೋನ್ ಟು ಗೋ ಫಾರ್ ಅ ಬಿಸ್ನೆಸ್ ಮೀಟಿಂಗ್ ಅಂಡ್ ಹಿ ಎಂಡ್ಸ್ ಅಪ್ ಇನ್ ದ ರಾಂಗ್ ಸೈಡ್ ಆಫ್ ಲೈಫ್. ಅಂಡ್ I'm going to give you that moment to get the punchline in. I'm going to give you that chance so you shine in that moment. And then they give you that chance to shine as well. So am I being too profound here or is... Sal, yenella helid nantara tumba janaku artha agde iroru artha agila andre cinema na nodi. ಅವ್ರ ಕಣ್ಗಳು ಮಾತಾಡುತ್ತೆ, ಅವ್ರ ಭಾವನೆಗಳು ಮಾತಾಡ್ತಾರೆ, ನವರಸಗಳನ್ನು ಅವರು ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಖಂಡಿತವಾಗ್ಲೂ ಅಲ್ಲಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ. ಥ್ಯಾಂಕ್ ಯು. ಫೈನಲಿ ಈಗ ನಾವು ಫೈನಲ್ ಸೆಗ್ಮೆಂಟ್ಗೆ ಬಂದಿದ್ದೀವಿ. ಈಗ ಇಲ್ಲಿ ಒಂದು ವಾಚ್ ಸೆಟಪ್ ಆಗಿದೆ. ಬನ್ನಿ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್, ಗೇಮ್ ಶೋ. ಆರ್ ಯು ರೆಡಿ? ಓಕೆ, ಗಾಟ್ ಇಟ್. ಓಕೆ, ಪರ್ಸನ್ ಲೈಕ್ ಕನ್ನಡ. ಸ್ಟಾಪ್. ಥಿಂಗ್ಸ್. ರಿಂಗ್. ಯಾರು ಯಾರು ತಗೊಂಡ್ ಬರ್ಬೇಕು ಸಾಮಾನ್? ಸೊಲೊಮನ್. ಸುಲೇಮಾನ್. ನೆಕ್ಸ್ಟ್. ಈಸಿ. ಆಟೋ ಡ್ರೈವರ್. ಅಸ್ಗರ್. ಮೀಟರ್. ಮೀಟರ್ ಅಪ್, ಮೀಟರ್ ಡೌನ್? ಮೀಟರ್ ಮೇಲೆ. ಒನ್ ಅಂಡ್ ಹಾಫ್. ಓಕೆ. ನೀವು ದಿಶಾ. ಸೆವೆಂಟೀಸ್. ಮೇಕಿಂಗ್ ಔಟ್. Kissing. Kissing. Behind the trees. Screen. ಏನು? ಹೀರೋ ಹೀರೋಯಿನ್? ಮುತ್ತು. ಮುತ್ತು. ಇದೇನು ಇಲ್ಲ ಆಗದು. ಮುತ್ತು. ಮುತ್ತು ಆಗಲ್ಲ. ಟಚ್. ಸೆವೆಂಟೀಸ್ ಅಲ್ಲಿ ಮುತ್ತು ಕೊಡ್ಬೇಕಾದ್ರೆ ಏನ್ ಮುಂದೆ ಬರ್ತಾ ಇತ್ತು? ಹೂವ. ಹೂವ. ಫ್ಲವರ್. ಎಸ್. ಅಪ್ಪು ಸರ್ ಸಿನಿಮಾ ಹೆಸರು ಅದೊಂದು. ಚಿಕ್ಕ ಮಗು ಆಗ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು ಅಪ್ಪು ಸರ್. ಬೆಟ್ಟದ ಹೂವು. But she but she did in mountain flower there, mountain bro. Yeah, better the hoo. Yeah, correct. Oh, got it. Got it. Hey. Hey. Done. Monkey. Panna. Yeah. Panna's monkey. Panna's monkey. Donald Trump. Hello. Orange. White. Orange. Orangutan. Bro, that was really good. Thanks, Ra. That was really good. Someone better. Donald Trump. Next. Okay. Next. Okay, fine. Pratap. Oh. Bro. Hey, you didn't have your team. Win. Hey, you didn't have your team. Next. ಕಟ್ ಮಾಡಕ್ಕೆ. ಚಿಲ್ಲಿ. ರೆಡ್. ಗ್ರೀನ್. ಮೆಣಸಿನಕಾಯಿ. ಸೌಂಡ್ಸ್ ಲೈಕ್ ಅಜ್ಜಿ. ಬಜ್ಜಿ. ಬಜ್ಜಿ. ಯೋಚನೆ ಮಾಡಿ. ಹಲೋ ದೀದಿ. ಜಯ. ನೀವಿಬ್ರು ನಿಮ್ದಾಯ್ತು. ಗುಡ್ ಜಾಬ್. ಗುಡ್ ಜಾಬ್ ಗೈಸ್. ಇವರಿಬ್ರು ಆಟ ಆಡ್ಲಿ. ಓಕೆ, ಸೊ ಈಗ ನಿಮ್ಮ ಟೀಮ್ ಅಲ್ಲಿ ಯಾರು ಆಕ್ಟ್ ಮಾಡ್ತಾರೆ, ಯಾರು ಕಂಡಿಡಿತಾರೆ? ವಾಸುಕಿ ವೈಭವ್ ಆಕ್ಟಿಂಗ್ ಮಾಡ್ಲಿ. ಪ್ರೊಡ್ಯೂಸರ್. ಡಾಕ್ಟರ್ ರಾಜ್ಕುಮಾರ್. ಅವರ ಮಗ ಪುನೀತ್ ರಾಜ್ಕುಮಾರ್. ಶಿವರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಟೈಟಲ್. ಪವರ್ ಸ್ಟಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಪವರ್. ದಾನಿಶ್. ಓ, ರಾಮೂರ್ತಿ. ರಾಮೂರ್ತಿ ಅವರೇ. ರಾಮೂರ್ತಿ ಅವರೇ. ಸಾಮಾನ್. ಬ್ಯಾಗೇಜ್. ಅವ್ರ ನಿಜವಾದ ಹೆಸರು? ಸುಲೇಮಾನ್. ಮೈಕಲ್. ಡೈರೆಕ್ಟ್ ದ ಫಿಲ್ಮ್. ಸೈಮನ್. ಸೈಮನ್. ಓಕೆ.
ದಾನಿಶ್ ಹೇಳ್ತಾರೆ ನಮ್ಮನೆ ಪಕ್ಕದಲ್ಲಿ ಚಾಟ್ಸ್ ಪಾನಿ ಪಾನಿಪುರಿ ವೆರಿ ಕ್ವಿಕ್ ನಿಮ್ಗಿಂತ ಗಿರೀಶ್ ಕಾರ್ನಾಡ್ ಟಿ ಎಸ್ ನಾಗಾಭರಣ ಹಯವದನ ಗುರುಗಳು ಇದಿಬ್ರು ಸೇರಿ ಒಂದು ಸಿನಿಮಾ ಆಯ್ತು ಗ್ರಹಣ ನಾಗಮಂಡಲ ನಿರ್ಮಾಪಕರು ಯುವರತ್ನ ಒಂದ್ ನಿಮಿಷ ಗೇಮ್ ಯಾರು ಆಡ್ತಾ ಇದ್ದಾರೆ ನಾನೇನೋ ಒಂದು ಕಟ್ಟಿದೀನಿ ಉಸಿರು ಅದು ಹಿಂದಿ ದಮ್ ದಮ್ ಬಿರಿಯಾನಿ ವಾಸುಕಿ ಇಸ್ ವೆರಿ ಟ್ಯಾಲೆಂಟೆಡ್ ಯಸ್ ಯಾ ಯಾ ಸೇಮ್ ಥಿಂಗ್ ಫ್ರೆಂಚ್ ಬಿರಿಯಾನಿ ಡಿಫರೆಂಟ್ ಫ್ರೆಂಚ್ ಬಿರಿಯಾನಿ ವಾಟ್ ಎಲ್ಸ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಆಲೂ ಬಿರಿಯಾನಿ ದಮ್ ಬಿರಿಯಾನಿ ಆಂಬೂರ್ ಬಿರಿಯಾನಿ ದಟ್ ಇಸ್ ಇಟ್ ಓಕೆ ಇವಾಗ ಈ ಒಂದು ಆಟದಲ್ಲಿ ಒಂದು ತಂಡ ಗೆದ್ದಿದೆ ಆ ಗೆಲುವಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಬಹಳ ದೊಡ್ಡ ವ್ಯಕ್ತಿ ಗಣ್ಯ ವ್ಯಕ್ತಿ ಈಗ ವೇದಿಕೆಗೆ ಬರ್ತಿದ್ದಾರೆ ಮಿಸ್ಟರ್ ರಾಮಮೂರ್ತಿ ಅವರೇ ಒಂದು ಬಂದು ಈ ಒಂದು ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕು ಶೋ ವಾಸುಕಿ ಕಮ್ ಆನ್ ದಿಸ್ ಸೈಡ್ ಯಾ ಬೋತ್ ಯು ಬಾಯ್ಸ್ ಕಂಗ್ರಾಚುಲೇಷನ್ಸ್ ವೆಲ್ ಡನ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅಸ್ಗರ್ಗೆ ಒಂದು ಗಿಫ್ಟ್ ಅನ್ನ ತಂದಿದ್ದೀನಿ ನಿಮ್ಮ ಟೀಮ್ಗೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಶೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತಿದ್ದು ಇಷ್ಟು ಎಂಟರ್ಟೈನ್ ಮಾಡಿ ನಮ್ಮನ್ನು ನಗಿಸಿ ಆಟನ ಕೆಡಿಸಿ ಯಾರು ಯಾರಿಗೋಸ್ಕರ ಆಡಿದ್ರು ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಬಟ್ ಅದೇ ಬಿರಿಯಾನಿ ಅಲ್ವಾ ಸೊ ನಾವು ಇವತ್ತು ಇಲ್ಲಿ ಫ್ರೆಂಚ್ ಬಿರಿಯಾನಿ ತಂಡದ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಬಟ್ ಈ ಎಂಜಾಯ್ಮೆಂಟ್ ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಮೀರಿ ಇದು ಬರೀ 1 hour ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುವಂತಹ ಮನೋರಂಜನೆ ಬಟ್ ಸಿನಿಮಾ ಮೂಲಕ ಇದಕ್ಕಿಂತ ಡಬಲ್ ಟ್ರಿಬಲ್ ಮನೋರಂಜನೆಯನ್ನ ನೀಡಿದ್ದಾರೆ ಪನಗಾಭರಣ ಅವರ ನಿರ್ದೇಶನ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನ ದಾನಿಶ್ ಅಭಿನಯದ ದಿಶಾ ಅಭಿನಯದ ಸ್ಯಾಲ್ ಸಿಂಧು ಅಭಿನಯದ ರಂಗಾಯಣ ರಘು ಅಭಿನಯದ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಪ್ರೆಸೆನ್ಸ್ ನಿರ್ಮಾಣದ ಫ್ರೆಂಚ್ ಬಿರಿಯಾನಿಗೆ 3 cheers ಹಿಪ್ 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 ಹಿಪ